ಕೋಲಾರ ನಗರದ ವರ್ಷಿತಾ ಉಕ್ರೇನ್ ದೇಶದಲ್ಲಿ ನಾಲ್ಕನೇ ವರ್ಷದ ಎಂಬಿಬಿಎಸ್ ಪದವಿ ಓದುತ್ತಿದ್ದು ರಷ್ಯಾ ದಾಳಿಯಿಂದ ಯುಕ್ರೇನ್ನಿಂದ ಹೊರಬರಲಾಗದೆ ಬಂಕರ್ನಲ್ಲಿ ಸಿಲುಕಿದ್ದರು. ಭಾರತ ಸರ್ಕಾರದ ಆಪರೇಷನ್ ಗಂಗಾ ಕಾರ್ಯಾಚರಣೆ ಮೂಲಕ ಏರ್ಲಿಫ್ಟ್ನಲ್ಲಿ ವರ್ಷಿತಾ ಸೋಮವಾರ ಬೆಳಗ್ಗೆ ಕೋಲಾರಕ್ಕೆ ಆಗಮಿಸಿದ್ದು ಪುತ್ರಿ ಆಗಮನದಿಂದ ತಂದೆ ತಾಯಿ ಹಾಗೂ ಕುಟುಂಬಸ್ಥರ ಮುಖದಲ್ಲಿ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಈ ಕುರಿತು ಮಾತನಾಡಿದ ವಿದ್ಯಾರ್ಥಿನಿ ವರ್ಷಿತಾ, ನಾವು ಉಕ್ರೇನ್ನಿಂದ ಜೀವಂತವಾಗಿ ವಾಪಸ್ಸಾಗಲು ಭಾರತ ಸರ್ಕಾರವೇ ಕಾರಣ ಎಂದು ಪ್ರಧಾನಿ ಮೋದಿರಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ವರ್ಷಿತಾ ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದು ಸುರಕ್ಷಿತವಾಗಿ ದೇಶಕ್ಕೆ ಮರಳಿದ ಘಟನೆ ಮೆಲುಕು ಹಾಕಿದ್ದಾರೆ. ಕೋಲಾರ ನಗರದ ಕುರುಬರಪೇಟೆ ನಿವಾಸಕ್ಕೆ ಮೆಡಿಕಲ್ ವಿದ್ಯಾರ್ಥಿನಿ ವರ್ಷಿತಾ ವಾಪಸ್ಸಾಗಿದ್ದು ಸಂಸದ ಮುನಿಸ್ವಾಮಿ ವರ್ಷಿತಾ ನಿವಾಸಕ್ಕೆ ಆಗಮಿಸಿ ಆಪರೇಷನ್ ಗಂಗಾ ಕುರಿತು ಮಾಹಿತಿ ಪಡೆದುಕೊಂಡು ಶುಭ ಕೋರಿದರು. ಈ ವೇಳೆ ಕೇಂದ್ರ ಸರ್ಕಾರದ ಏರ್ಲಿಫ್ಟ್ಗೆ ವರ್ಷಿತಾ ಹಾಗೂ ಕುಟುಂಬಸ್ಥರು ಧನ್ಯವಾದ ತಿಳಿಸಿದರು. ಇನ್ನು ಕ್ಯೂ ಪ್ರದೇಶದಿಂದ ಬಸ್ನಲ್ಲಿ ವಿದ್ಯಾರ್ಥಿಗಳು ಹೊರಡುವ ಮುನ್ನ ಭಾರತದ ತ್ರಿವರ್ಣ ಧ್ವಜವಿಲ್ಲದೆ 17 ಮಂದಿ ಪರದಾಡಿದ್ದಾರೆ. ಯುದ್ಧ ವಾತಾವರಣ ಹಿನ್ನೆಲೆ ಬಿಳಿ ಹಾಳೆ ಒಂದರಲ್ಲಿ ಪೇಂಟಿಂಗ್ ಮೂಲಕ ತ್ರಿವರ್ಣ ಧ್ವಜವನ್ನ ವರ್ಷಿತಾ ಬರೆದಿದ್ದು ಪೋಲೆಂಡ್ ದೇಶದ ಗಡಿವರೆಗೂ ಅದೇ ಬಾವುಟವನ್ನ ಬಸ್ ಹಾಗೂ ಕಾರಿನ ಮುಂಭಾಗ ಅಂಟಿಸಿ ಪ್ರಯಾಣಿಸಿದ್ದಾರೆ. ಹೀಗಾಗಿ ನಾವು ಗಡಿ ತಲುಪಲು ಸಾಧ್ಯವಾಯಿತು ಎಂದು ವಿದ್ಯಾರ್ಥಿನಿ ವರ್ಷಿತಾ ಹೇಳಿಕೆ ನೀಡಿದ್ದಾರೆ. ಇನ್ನು ಆಪರೇಷನ್ ಗಂಗಾ ವಿರುದ್ಧ ಕೆಲ ವಿದ್ಯಾರ್ಥಿಗಳು ಆರೋಪ ಬಗ್ಗೆ ಕಿಡಿಕಾರಿದ ಸಂಸದ ಮುನಿಸ್ವಾಮಿ, ವಿಪಕ್ಷ ನಾಯಕರ ಮಕ್ಕಳು ಹೀಗೆ ಹೇಳಿಕೆ ನೀಡಿರಬಹುದು ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಇಲ್ಲವಾದಲ್ಲಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವರು ಮಾತ್ರ ಹೀಗೆ ವರ್ತನೆ ಮಾಡಲು ಸಾಧ್ಯ. ಯುದ್ಧ ನಡೆಯುವ ವೇಳೆ ರಕ್ಷಣಾ ಕಾರ್ಯ ಸಾಕಷ್ಟು ಅಪಾಯದಿಂದ ಕೂಡಿದ ಕಾರ್ಯಾಚರಣೆ, ಇದನ್ನ ಎಲ್ಲರೂ ಅರಿತುಕೊಂಡು ವರ್ತಿಸಬೇಕು ಎಂದು ಕಿಡಿಕಾರಿದರು. ಮಂತ್ರಿಗಳನ್ನ ಕಳಿಸಿ ಅಲ್ಲಿ ಮಾಡಿದ್ರು. ಯುದ್ಧ ನಡೆಯುವಂತ ಜಾಗದಲ್ಲಿ 12 ಕಿಲೋಮೀಟರ್ ಬಸ್ಗೆ ರೀಚ್ ಆಗಿದ್ದಾರೆ. ಇದನ್ನ ನೋಡಿದ್ರೆ ಯಾರು ಇವ್ರನ್ನ ಮಾತಾಡೋದು ವೆಲ್ಕಮ್ ಇಂದ ಕೇಸರಿ ಬಿಳಿ ಹಸಿರುಗೆ ಮೂರು ಅಷ್ಟಕ್ಕೆ ಶಕ್ತಿ ಇದೆ ನಮ್ಮ ಭಾವಕ್ಕೆ ಅಂತ. ಉಂಡಾವೆ ಪುದ್ದನೇ ವಸ್ತುವೆ ಅಟ್ಲೇ ಹೇಳ್ತೀವಿ.